ಸಿಂಹ ಮತ್ತು ಮೊಲ. ದಟ್ಟ ಅರಣ್ಯವೊಂದರಲ್ಲಿ ಬಸೂರುಕ ಎಂಬ ಸಿಂಹ ವಾಸಿಸುತ್ತಿತ್ತು. ಅದು ತುಂಬ ಬಲಶಾಲಿಯೂ ಕ್ರೂರಿಯೂ ದುರಹಂಕಾರಿಯೂ ಆಗಿತ್ತು. ಅದು ಅನವಶ್ಯಕವಾಗಿ ಕಾಡಿನಲ್ಲಿ ವಾಸಿಸುತ್ತಿದ್ದ ಪ್ರಾಣಿಗಳನ್ನು ಕೊಲ್ಲುತ್ತಿತ್ತು. ಕಾಡಿನ ಮೂಲಕ ಸಂಚರಿಸುತ್ತಿದ್ದ ಮನುಷ್ಯರನ್ನು ಕೂಡ ಅದು ಕೊಲ್ಲುತ್ತಿತ್ತು. ಇದರಿಂದ ಎಲ್ಲ ಪ್ರಾಣಿಗಳು ಚಡಪಡಿಸುತ್ತಿದ್ದವು. ಅವುಗಳು ತಮ್ಮಲ್ಲೇ ಈ ಸಮಸ್ಯೆಯ ಬಗ್ಗೆ ಚರ್ಚಿಸಿದವು. ಅಂತಿಮವಾಗಿ ಸಿಂಹದ ಜೊತೆಯಲ್ಲಿ ಸಭೆಯೊಂದನ್ನು ನಡೆಸಬೇಕೆಂದು ಮತ್ತು ಸೌಹಾರ್ದಯುತ ಒಪ್ಪಂದಕ್ಕೆ ಬರಬೇಕೆಂದು ನಡೆಯುತ್ತಿರುವ ದುರ್ಘಟನೆಯನ್ನು ಕೊನೆಗೊಳಿಸಬೇಕೆಂದು ನಿರ್ಧರಿಸಿದವು. ಒಂದು ದಿನ ಕಾಡಿನ ಎಲ್ಲ ಪ್ರಾಣಿಗಳು ಒಂದು ದೊಡ್ಡ ಮರದ ಕೆಳಗೆ ಸಭೆ ಸೇರಿದವು. ಅವು ಸಿಂಹರಾಜನಿಗೆ ಕೂಡ ಸಭೆಯಲ್ಲಿ ಭಾಗವಹಿಸುವಂತೆ ಆಹ್ವಾನ ನೀಡಿದವು. ಸಭೆಯಲ್ಲಿ ಎಲ್ಲ ಪ್ರಾಣಿಗಳು ಸಿಂಹರಾಜನಿಗೆ ಹೇಳಿದವು, ಪ್ರಭು, ನೀನು ನಮ್ಮ ರಾಜನಾಗಿರುವುದರಿಂದ ನಮಗೆ ಸಂತೋಷವಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ನೀನು ವಹಿಸುತ್ತಿರುವುದರಿಂದ ನಮಗೆ ಇನ್ನೂ ಹೆಚ್ಚಿನ ಸಂತೋಷವಾಗಿದೆ. ಸಿಂಹರಾಜನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನಾವು ಇಲ್ಲಿ ಏಕೆ ಸಭೆ ಸೇರಿದ್ದೇವೆ ಎಂದು ಕೇಳಿತು. ಪ್ರಾಣಿಗಳು ಒಂದರ ಮುಖವನ್ನು ಇನ್ನೊಂದು ನೋಡಲಾರಂಭಿಸಿದವು. ವಿಷಯವನ್ನು ಪ್ರಸ್ತಾಪಿಸಲು ಅವುಗಳಿಗೆ ಧೈರ್ಯವಿರಲಿಲ್ಲ. ಒಂದು ಪ್ರಾಣಿ ಹೇಳಿತು, ಸ್ವಾಮಿ, ಆಹಾರಕ್ಕಾಗಿ ನೀನು ನಮ್ಮನ್ನು ಕೊಲ್ಲುವುದು ಸಹಜವಾಗಿದೆ, ಆದರೆ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಕೊಲ್ಲುವುದು ದುರಾಚಾರವಾಗಿದೆ ಮತ್ತು ಅನವಶ್ಯಕವಾಗಿದೆ. ಯಾವುದೇ ಉದ್ದೇಶವಿಲ್ಲದೆ ಪ್ರಾಣಿಗಳನ್ನು ನೀನು ಕೊಲ್ಲುತ್ತಾ ಹೋದರೆ ಕಾಡಿನಲ್ಲಿ ಯಾವುದೇ ಪ್ರಾಣಿಯು ಉಳಿಯದಿರುವ ದಿನ ಬಹುಬೇಗನೆ ಬಂದು ಬಿಡಬಹುದು. ಹಾಗಿದ್ದರೆ ನಿಮ್ಮ ಅಪೇಕ್ಷೆ ಏನು ಎಂದು ಸಿಂಹರಾಜನು ಗರ್ಜಿಸಿದ. ಪ್ರಭು, ನಾವು ನಮ್ಮಲ್ಲೇ ಈಗಾಗಲೇ ಈ ಸಮಸ್ಯೆ ಬಗ್ಗೆ ಚರ್ಚಿಸಿದ್ದೇವೆ, ಒಂದು ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಪ್ರತಿದಿನ ಒಂದು ಪ್ರಾಣಿಯನ್ನು ನಿನ್ನ ಗುಹೆಗೆ ಕಳಿಸಲು ನಾವು ನಿರ್ಧರಿಸಿದ್ದೇವೆ. ನೀನು ಅದನ್ನು ಕೊಂದು ತಿನ್ನಬಹುದು. ಇದರಿಂದ ನಿನಗೆ ಬೇಟೆಯಾಡುವ ತೊಂದರೆ ತಪ್ಪುವುದು ಮತ್ತು ನಿನ್ನ ಊಟದ ಹೆಸರಿನಲ್ಲಿ ಅನಗತ್ಯ ಪ್ರಾಣಿ ವಧೆ ನಿಲ್ಲುವುದು. ಒಳ್ಳೆಯದು, ಸಿಂಹ ಗರ್ಜಿಸಿತು. ನಾನು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡಿದ್ದೇನೆ, ಆದರೆ ಪ್ರಾಣಿಗಳು ಸಮಯಕ್ಕೆ ಸರಿಯಾಗಿ ನನ್ನ ಗುಹೆಗೆ ಬರಬೇಕು. ಹಾಗಾಗದಿದ್ದರೆ ನಾನು ಕಾಡಿನ ಎಲ್ಲ ಪ್ರಾಣಿಗಳನ್ನು ಕೊಲ್ಲುತ್ತೇನೆ. ಪ್ರಾಣಿಗಳು ಈ ಪ್ರಸ್ತಾಪವನ್ನು ಒಪ್ಪಿಕೊಂಡವು. ಪ್ರತಿದಿನ ಒಂದು ಪ್ರಾಣಿ ಸಿಂಹದ ಗವಿಯೊಳಗೆ ಪ್ರವೇಶಿಸಿ ಅದರ ಆಹಾರವಾಗುತ್ತಿತ್ತು. ತನಗೆ ಆಹಾರ ದೊರಕುತ್ತಿರುವುದರಿಂದ ಸಿಂಹಕ್ಕೆ ಕೂಡ ತುಂಬ ಸಂತೋಷವಾಗಿತ್ತು. ಸಿಂಹ ತನ್ನ ಆಹಾರಕ್ಕಾಗಿ ಬೇಟೆಯಾಡುವುದನ್ನು ನಿಲ್ಲಿಸಿಬಿಟ್ಟಿತು. ಒಂದು ದಿನ ಸಿಂಹದ ಗವಿಯೊಳಗೆ ಪ್ರವೇಶಿಸುವ ಸರದಿ ಮೊಲಕ್ಕೆ ಒದಗಿ ಬಂತು. ಆ ಪುಟ್ಟ ಮೊಲಕ್ಕೆ ಸಿಂಹದ ಆಹಾರವಾಗಲು ಇಷ್ಟವಿರಲಿಲ್ಲ. ಆದರೆ ಇತರ ಪ್ರಾಣಿಗಳು ಸಿಂಹದ ಗವಿಯೊಳಗೆ ಹೋಗುವಂತೆ ಅದನ್ನು ಬಲವಂತಪಡಿಸಿದವು. ಬೇರೆ ದಾರಿ ಇಲ್ಲದಿರುವುದರಿಂದ ಮೊಲ ಯೋಚಿಸಲಾರಂಭಿಸಿತು. ತಟ್ಟನೆ ಅದಕ್ಕೊಂದು ಆಲೋಚನೆ ಒಳೆಯಿತು. ಅದು ತನ್ನ ಕೈ ಚಳಕ ತೋರಿಸಲು ನಿರ್ಧರಿಸಿ ಸುತ್ತಮುತ್ತ ಅಲೆದಾಡುತ್ತಾ ಉದ್ದೇಶಪೂರ್ವಕವಾಗಿ ತಡ ಮಾಡಿತು. ಸಿಂಹದ ಊಟದ ಸಮಯಕ್ಕೆ ತುಂಬಾ ತಡವಾಗಿ ಮೊಲ ಸಿಂಹದ ಗವಿಯನ್ನು ಮುಟ್ಟಿತು. ಈ ಹೊತ್ತಿಗೆ ಸಿಂಹ ತನ್ನ ತಾಳ್ಮೆ ಕಳೆದುಕೊಂಡಿತು. ನಿಧಾನವಾಗಿ ಮೊಲ ಬರುತ್ತಿರುವುದನ್ನು ಕಂಡು ಸಿಂಹ ರೋಷಾವೇಶದಿಂದ ಕೆರಳಿ ಮೊಲ ವಿವರಣೆ ಕೊಡಬೇಕೆಂದು ಗರ್ಜಿಸಿತು. ನೀನು ತಡವಾಗಿ ಬರಲು ವಿವರಣೆ ಕೊಡು ಎಂದು ಸಿಂಹ ಮೊಲವನ್ನು ಕೇಳಿತು. ಆವಾಗ ಮೊಲವು ಕೈಗಳನ್ನು ಜೋಡಿಸಿಕೊಂಡು ಹೇಳುತ್ತೆ, ಪ್ರಭು, ಇದಕ್ಕಾಗಿ ನೀವು ನನ್ನನ್ನು ದೂರಬಾರದು. ನಾನು ತಡವಾಗಿ ಬಂದುದಕ್ಕೆ ಇನ್ನೊಂದು ಸಿಂಹ ನನ್ನನ್ನು ಬೆನ್ನಟ್ಟಿ ಬಂದುದೇ ಕಾರಣವಾಗಿದೆ. ಅದು ನನ್ನನ್ನು ತಿನ್ನಲು ಬಯಸಿತ್ತು. ತಾನು ಕೂಡ ಕಾಡಿನ ರಾಜ ಎಂದು ಅದು ಹೇಳಿತು. ಸಿಂಹರಾಜನಿಗೆ ಭಾರಿ ಸಿಟ್ಟು ಬಂತು. ಸಾಧ್ಯವಿಲ್ಲ, ಈ ಕಾಡಿನಲ್ಲಿ ಇನ್ನೊಬ್ಬ ರಾಜ ಇರಬಾರದು. ಯಾರವನು? ನಾನು ಅವನನ್ನು ಕೊಂದು ಹಾಕುತ್ತೇನೆ. ಅವನು ಎಲ್ಲಿದ್ದಾನೆ ತೋರಿಸಿ ಎಂದು ಕೋಪದಿಂದ ಹೇಳಿತು. ಸಿಂಹ ಮತ್ತು ಮೊಲ ಇನ್ನೊಂದು ಸಿಂಹವನ್ನು ಎದುರಿಸಲು ಹೊರಟವು. ಮೊಲ ಸಿಂಹವನ್ನು ತುಂಬಾ ನೀರು ತುಂಬಿದ್ದ ಆಳವಾದ ಬಾವಿಯ ಒಳಗೆ ಕರೆದುಕೊಂಡು ಹೋಯಿತು. ಅವು ಬಾವಿಯನ್ನು ತಲುಪುತ್ತಿದ್ದಂತೆ ಮೊಲ ಸಿಂಹಕ್ಕೆ ಹೇಳಿತು, ಅದು ವಾಸ ಮಾಡುವ ಸ್ಥಳ ಇದೆ, ಅವನು ಒಳಗಡೆ ಅಡಗಿಕೊಂಡಿರಬಹುದು. ಸಿಂಹವು ತುಂಬಾ ಸಿಟ್ಟಿನಿಂದ ಮತ್ತೆ ಗರ್ಜಿಸಿತು. ಬಾವಿಯ ಕಟ್ಟೆಯನ್ನು ಹತ್ತಿ ಒಳಗಡೆ ಹಿಣಿಕಿ ಹಾಕಿತು. ಅದು ತನ್ನ ಪ್ರತಿಬಿಂಬವನ್ನು ನೀರಿನಲ್ಲಿ ನೋಡಿತು. ಆ ಇನ್ನೊಂದು ಸಿಂಹ ತನ್ನ ಅಧಿಕಾರಕ್ಕೆ ಸವಾಲು ಹಾಕುತ್ತಿದೆ ಎಂದು ಭಾವಿಸಿ ತಾಳ್ಮೆಯನ್ನು ಕಳೆದುಕೊಂಡಿತು. ಆ ಇನ್ನೊಂದು ಸಿಂಹವನ್ನು ಕೊಲ್ಲಲು ಸಿಂಹ ಬಾವಿಯೊಳಗೆ ಆರಿತು. ಅದು ಬಹುಬೇಗನೆ ನೀರಿನಲ್ಲಿ ಮುಳುಗಿ ಸತ್ತು ಹೋಯಿತು. ಮೊಲಕ್ಕೆ ಸಂತೋಷವಾಯಿತು. ಸಿಂಹ ಸತ್ತದ್ದರಿಂದ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟವು. ಮೊಲದ ಜಾಣತನಕ್ಕೆ ಅವು ಅದನ್ನು ಹೊಗಳಿದವು. ಮುಂದೆ ಅವುಗಳು ಸುಖವಾಗಿ ಜೀವನ ಸಾಗಿಸಿದವು.
ಈ ಕಥೆಯಿಂದ ನಮಗೆ ತಿಳಿದು ಬರೋ ನೀತಿ ಏನಂದ್ರೆ, ಆಕಾರದಲ್ಲಿ ಕೇವಲ ದೊಡ್ಡದಾಗಿದ್ರೆ ಮಾತ್ರ ಅಲ್ಲ, ಆಲೋಚನೆಯಲ್ಲಿ ದೊಡ್ಡತನ ಇರಬೇಕು, ಅಂದ್ರೆ ಆಲೋಚನೆ ತುಂಬಾ ಜಾಣ್ಮೆಯಿಂದ ಮಾಡ್ಬೇಕಂತ. ಇಲ್ಲಿ ನೋಡಿ, ಸಿಂಹ ಈ ಆಕಾರದಲ್ಲಿ ತುಂಬಾ ದೊಡ್ಡದಾದ್ರೂ ಜಾಣ್ಮೆಯಲ್ಲಿ ಮೊಲಕ್ಕಿಂತ ತುಂಬಾ ಚಿಕ್ಕದಾಗ್ಬಿಡ್ತು. ಜಾಣತನ ದೈಹಿಕ ಶಕ್ತಿಗಿಂತ ಮಿಗಿಲಾದದ್ದು.